ರಾಮನಗರವನ್ನು ಬೆಂಗಳೂರು ಮೂಲಕ ಮಾಜಿ ಹೆಸರಿನಂತೆ ಅಧ್ಯಕ್ಷರು ಇಟ್ಟುಕೊಂಡಿದ್ದಾರೆ. ಟ್ರೋಫಿಯನ್ನು ನಾಲ್ಕು ಟ್ರೋಫಿಗಳನ್ನು ಅತ್ಯಂತ ಆಕರ್ಷಕವಾದಂತಹ ಸುಂದರವಾದಂತಹ ಟ್ರೋಫಿಗಳನ್ನು ಶ್ರೀ ದಿನಾರ ದೊರೆಯವರು ಗುತ್ತಿಗೆದಾರರ ಚಿಕ್ಕತೆಯವರು ಇಟ್ಕೊಂಡಿದ್ದಾರೆ. ಈ ಟೂರ್ನಮೆಂಟ್ ಅತ್ಯಂತ ಯಶಸ್ವಿಯಾಗಿ ನಡೆಯಲಿಕ್ಕೆ ಗ್ಯಾಲರಿ ಸೇವೆಯನ್ನು ಸತ್ಯಪ್ಪ ದೊರೆಯವರು ಪೂಜಾರಿಯವರು ಸತ್ಯಪ್ಪ ಪೂಜಾರಿಯವರು ದ್ವಿತೀಯ ದರ್ಜ ಗುತ್ತಿಗೆದಾರ ಹಾಗೂ ಜೈ ಕರ್ನಾಟಕ ಸಂಘಟನೆಯ ತಾಲೂಕಾ ನಗರ ಅಧ್ಯಕ್ಷರು ಕೂಡ ಇಟ್ಟುಕೊಂಡಿದ್ದಾರೆ. ಅದೇ ರೀತಿ ಟೈಮರ್ ಸೇವೆಯನ್ನು ಮ್ಯಾಪ್ ಸೇವೆಯನ್ನು ಕಾಶಿನಾಥ್ ಚಳುವರವರು ಇವರು ಕೂಡ ನಮ್ಮ ಗ್ರಾಮದ ಪಿಕೆಪಿಎಸ್ ಸಂಸ್ಥೆಯ ಸಹಕಾರಿ ಸಂಸ್ಥೆಯ ಅಧ್ಯಕ್ಷರು ಇವರು ಕೂಡ ಇಟ್ಕೊಂಡಿದ್ದಾರೆ. ಅದೇ ರೀತಿ ಮ್ಯಾಪ್ ಸೇವೆಯನ್ನು ಸಂಗಪ್ಪ ಮೈನಟ್ಟೆಯವರು ಪ್ರಥಮ ದರ್ಜೆ ಗುರುತಿಸಿದ್ದಾರೆ ಇವರು ಇಟ್ಕೊಂಡಿದ್ದಾರೆ. ಮುತ್ತಪ್ಪಣ್ಣ ಜನಕಂಡೆಯವರು ಕೂಡ ದ್ವಿತೀಯ ದರ್ಜೆ ಗುರುತಿಸಿದ್ದಾರೆ ಇವರು ಕೂಡ ಮ್ಯಾಪ್ ಸೇವೆಯನ್ನು ಇಟ್ಟುಕೊಂಡಿದ್ದಾರೆ. ಅದೇ ರೀತಿಯಾಗಿ ಮುದ್ರಣ ಮಾಡಿರ್ತಕ್ಕಂಥ ಈ ಪತ್ರಿಕೆಯ ಮುದ್ರಣ ಸೇವೆಯನ್ನು ಸಿಎಂ ಮೂಲಕವರು ಇಟ್ಕೊಂಡಿದ್ದಾರೆ. ರುಚಿಕಟ್ಟಾದಂತಹ ಊಟದ ವ್ಯವಸ್ಥೆಯನ್ನು ನಂದಿ ಬಸವೇಶ್ವರ ಕಮಿಟಿ ವತಿಯಿಂದ ಮತ್ತು ಇತರೆ ವ್ಯವಸ್ಥೆಗಾಗಿ 15,000 ರೂಪಾಯಿಗಳನ್ನು ಕಮಿಟಿಯಿಂದ ಮೀಸಲಿಟ್ಟಿದ್ದಾರೆ. ಅದೇ ರೀತಿ ಈ ಟೂರ್ನಮೆಂಟ್ನ ಮುಖ್ಯ ಕಾರ್ಯನಿರ್ವಾಹಕರಪ್ಪ ಅಂದ್ರೆ ಪರಮಾನಂದ್ ಮೂಳಕೆಯವರು, ಸದಾಶಿವ ಮೂಳಕೆಯವರು, ವಿರುಪಾಕ್ಷ ಬೇಳೆಯವರು, ಮಹೇಶ್ ನಾಯಕೆಯವರು, ಮೀರೇಶ ಮಗಾಪೆಯವರು, ಇನ್ನೂ ಹಲವರು ಕೂಡ ಕ್ರೀಡಾಕೂಟಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟು ಈ ಕ್ರೀಡಾಕೂಟ ಬಹಳ ಯಶಸ್ವಿಯಾಗಲಿಕ್ಕೆ ಸಹಕರಿಸಿದ್ದಾರೆ. ಅದೇ ರೀತಿ ನಿರ್ಣಾಯಕರಾಗಿ ಶ್ರೀ ಜಿ ಎಂ ಚೌಡಾಸರ್ ಅವರು, ಪಿ ಬಿ ಪಾಟೀಲ್ ಸರ್ ಅವರು, ಶ್ರೀ ಬಿ ಬಿ ಮಕ್ಕಳ್ ಸರ್ ಅವರು ಬಹಳ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ವೀಕ್ಷಕರವರನ್ನು ನಾನು ಅಂದ್ರೆ ದೇವ್ ಪೂಜಾರಿ ಮತ್ತು ಅರ್ಕೆ ಅವರು ಸರ್ ಬಹಳ ಸುಂದರವಾಗಿ ಮಾರ್ಮಿಕವಾಗಿ ಚೆನ್ನಾಗಿ ವೀಕ್ಷಕ ವಿವರಣೆಯನ್ನು ನೀಡ್ತಾ ಇದ್ದಾರೆ. ಒಟ್ಟಿನಲ್ಲಿ ತನ್ನ ತನದಿಂದ ಸಹಾಯ ಸಲ್ಲಿಸಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೆ ಆ ನಂದಿ ಬಸವೇಶ್ವರ ಆಯುಷ್ ಆರೋಗ್ಯವನ್ನು ಸಕಲ ಸಂಪತ್ತನ್ನು ಕೊಟ್ಟು ದಯಪಾಲಿಸಿದಂತೆ ಆ ನಂದಿ ಬಸವೇಶ್ವರನಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಈಗ ಆಟ ಬಹಳ ಸುಂದರವಾದಂತಹ ಆಟ ನಡೀತಾ ಇದೆ. 4-0 ಅತನೇ ಪರವಾಗಿ ಕೋಹಳೆ 0 ಅತನೇ 4 ಬಹಳ ಸುಂದರವಾದಂತಹ ಸುಂದರವಾದಂತಹ ಸಮಾನವಾದಂತಹ ಕಣ್ಣಿಗೆ ಗೌತಮವನ್ನು ನೀಡ್ತಕ್ಕಂತಹ ಆಟ ಇಲ್ಲಿ ನಡೀತಾ ಇದೆ. 4-0 ಪಾಯಿಂಟ್ ಮತ್ತೆ ಅತನೇ ತಂಡಕ್ಕೆ. ನಿರ್ಣಾಯಕರಾಗಿ ಡಿ ಆರ್ ಗುಣೇಶ್ವರ ಅವರು ಹಾಗೂ ಚೌಡಾಸರ್ ಅವರು ನಿರ್ವಹಣೆ ಮಾಡುತ್ತಿದ್ದಾರೆ. 6 ನಂಬರ್ ಆಟಗಾರ ಪಾಟೀಲ್ ಸರ್ ಅವರು, ಪಾಟೀಲ್ ಸರ್ ಹಾಗೂ ಗುಣೇಶ್ವರ ಅವರಿಗೆ ತುಂಬಿರುವ ಧನ್ಯವಾದಗಳು. ಏನು ಹೇಳ್ತಾ ನೋಡಿ ಕಲಿಬೇಕು, ಹಾ ಕಪ್ಪೆ ಇರ್ತಾರೆ ಜೋರಾದ ಚಪ್ಪಳಿಯೊಂದಿಗೆ ಅಭಿನಂದಿಸೋಣ ಆಟಗಾರರನ್ನು. 11 ನಂಬರ್ ಆಟಗಾರ ಕೋಳಿ ತಂಡದ ಆಟಗಾರ ಕಟಿಗೆ ತಂಡದ ಮೇಲೆ ದಾಳಿ ಬಿಡುವ 11 ನಂಬರ್ ಇಲ್ಲಿ ಹೌದು ಅಲ್ಲಿ ಅಡಿ ಅಡಿ 11 ನಂಬರ್ ಆಟಗಾರ ಹೌದು 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 ಉತ್ತಮವಾದಂತಹ ದಾಳಿ ಅಂತ ಹೇಳ್ಬೋದು ಕೋಳಿ ತಂಡದ ಆಟಗಾರನಿಂದ. 8 ನಂಬರ್ ಆಟಗಾರ ಅಗ್ನಿ ತಂಡದ ಆಟಗಾರ ಕೋಳಿ ತಂಡದ ಮೇಲೆ ದಾಳಿ ಅತ್ಯುತ್ತಮವಾದ ಆಟ ಸಾವಿರಾರು ಕಣ್ಣುಗಳ ಕ್ಯಾಮ್ರಾ ಕಣ್ಣುಗಳು ಗ್ಯಾಲರಿಯ ಮೇಲೆ ಕುಳಿತು ಆಟದ ರಸದೌತನವನ್ನು ಸವಿತಾ ಇವೆ. ಈ ಎಲ್ಲ ರಸದೌತನಕ್ಕೆ ಕಾರಣೀಕರ್ತರಾದಂತಹ ಚಿಕ್ಕಟ್ಟಿಯ ಸಮಸ್ತ ಗ್ರಾಮಸ್ಥರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ.
ಮತ್ತೆ 11 ನಂಬರ್ ಆಟಗಾರರಿಂದ ದಾಳಿ ಅತಿನಿ ತಂಡದ ಮೇಲೆ 11 ನಂಬರ್ ಆಟಗಾರ ಸೋಳೆ ಆಟಗಾರ ಸೋಳೆ ತಂಡದ ಮೇಲೆ ಅವಕಾಶನೇ ಇಲ್ಲ ಅಂತ ಆಟನ್ನ ಅತಿನಿ ತಂಡದ ಆಟಗಾರರು ಮಾಡ್ತಾ ಇದ್ದಾರೆ ಹಿಡಿತ ಆದರೆ ಹಿಡಿತಲ್ಲ ಮತ್ತೆ ಎರಡು ಮೂರು ಅಂಕ ಅತಿನಿ ತಂಡಕ್ಕೆ ಅತಿನಿ 13 ಹುಬ್ಬಳ್ಳಿ 1 ಒಳ್ಳೆಯ ಹಿಡಿತ ಅತಿನಿ ತಂಡದಿಂದ 14-1 ಅತಿನಿ 14 ಹುಬ್ಬಳ್ಳಿ 1 ಹಾಗೆ ಲೈನ್ ಅಂಪರ್ ಆಗಿ ಸೇವೆ ಸಲ್ಲಿಸುತ್ತಿರುವ ವಿಜಯಮ್ಮ ಜಗತ್ನಾರ್ ಅವರು ಚೆಂಡಿನಂತೆ ಕುಟುಂಬ 5 ನಂಬರ್ ಆಟಗಾರ ಕೊನೆಗೆ ಬಹಳ ಆಟಗಾರರಿಗೆ ಬಲಿಯಾಗಿ ಬಿಟ್ಟರು ಒಂದು ಅಂಕ ಮತ್ತೆ ಬಹಳ ತಂಡಕ್ಕೆ 3-14 ಏನ್ ಆಟ ಸುಂದರವಾದಂತ ಆಟ ಒಟ್ಟನಾಗಿರಿ ಮತ್ತ ರತ್ನ ಕೋಳೆ ಇದೆ ಕೋಳೆ ಅಲ್ಲ ಕೋಳೆ ಅತನಿದೆ ಇದು ಕೋಳೆ ಅವರು ನಾವೇನಾರ ಮಾಡಿ ಕೋಲಾರ ಗೆಲ್ಬೇಕಾರೆ 16 ಬರಂಗಿರ್ತಾರೆ ಹಣಂಗಿದ್ರೆ ಅತನಿ 14 ಕೋಹಳಿ 3 15 3 ಅತ್ಯುತ್ತಮವಾಗಿ ವೀಕ್ಷಣೆ ಮಾಡುತ್ತಿರುವ ಶಿವಲಿಂಗದ ಮೂರ್ತಿ ಅವರಿಗೆ ಸಂಜಿಲಿವಾನ್ ಗೌತಮ್ ಭೋಸ್ಲೆ ಅವರು ಈ ತಂಡದಲ್ಲಿ ಆಡುವನ್ ಹಾಕ್ತಾರೆ ಅವ್ರಿಗೆ 50 ರೂಪಾಯಿ 100 ಬಹುಮಾನ ಕೊಟ್ಟಿರ್ತಾರೆ ಸಂಜಿಲಿವಾನ್ ಗೌತಮ್ ಭೋಸ್ಲೆ ಅವರು ಈ ತಂಡದಲ್ಲಿ ಆಡುವನ್ ಹಾಕ್ತಾರೆ ಅವ್ರಿಗೆ 50 ರೂಪಾಯಿ ಕೊಟ್ಟಿರ್ತಾರೆ ಹಾಗೆಯೇ ಅತ್ಯುತ್ತಮವಾಗಿ ವೀಕ್ಷಣೆ ಗ್ಯಾಲರಿಯಲ್ಲಿ ಊಟ ಮಾಡಿಕೊಟ್ಟಿರುವಂತ ಶಂಕರನ್ನ ಮೂರ್ತಿ ಅವರೇ ಕಾರ್ಯನಿರ್ವಹ ಶಂಕರನ್ನ ಮೂರ್ತಿ ಅವರೇ 5 ನಂಬರ್ ಆಟಗಾರ ಅತ್ನಿ ಆಟಗಾರ ಕೋಳಿ ತಂಡದ ಮೇಲೆ ದಾಳಿ ಕೋಳಿ ಆಟಗಾರ 5 ನಂಬರ್ ಆಟಗಾರ ಪೈಗಂಬರ್ ಮೈ ಆಟಗಾರ ಏನು ಚಿತ್ರಿಗೆ ಪೈಗಪ್ಪ ಕೋಳಿ ತಂಡದ ಆಟಗಾರ ಕೋಳಿ ಬಿಡಂಗಿಲತ್ತಾರೋ ಅತನ ಅವ್ರು ನಾವು ಬಿಡಂಗಿಲತ್ತಾರೋ ಅತನಿ ಸ್ಟ್ರಾಂಗ್ ಐತೆ ಅಂದ್ರೆ ವಿಜಯಲಕ್ಷ್ಮಿ ಯಾರ ಕೊರಳಿಗೆ ಉರುತ್ತಾರೋ ಗೊತ್ತಾಗ್ತಾ ಇಲ್ಲ ಒಟ್ಟು 1 ಅಂಕ ಪಾಯಿಂಟ್ ಕೋಳಿ ತಂಡಕ್ಕೆ ಒಟ್ಟು ಅಂಕಗಳ ಬೆಲಾಬಲ 4-15 ಅತನಿ 15 ಕೋಳಿ 4 8 ನಂಬರ್ ಆಟಗಾರ ಅತನಿ ಆಟಗಾರ ಇವರನ್ನ ಹಿಡಿದೇ ತೀರ್ಥ ಅನ್ನುವ ಛಲದೊಂದಿಗೆ ಕೋಳಿ ತಂಡದ ಆಟಗಾರರು ಆಗ್ತಾ ಇದ್ದಾರೆ ನೋಡ್ಬೇಕು ಕಾಟ್ ನೋಡ್ಬೇಕು ಏನಾದ್ರೂ ಮಾಡಿ ಅಂಕವನ್ನ ಕಟ್ಟಿಕೊಂಡಿರ್ಬೇಕನ್ನುವ ಛಲದೊಂದಿಗೆ ಕೋಳಿ ತಂಡದ ಆಟಗಾರರು ಆಡ್ತಾ ಇದ್ದಾನೆ ನಾವು ಪಾಯಿಂಟ್ ಕೊಡೋದಿಲ್ಲ ಅನ್ನುವ ರೀತಿಯೊಳಗ ಅತಿನಿ ತಂಡದ ಆಟಗಾರರು ಆಡ್ತಾ ಇದ್ದಾರೆ ನಿರಂತರ ಸೇವೆಯನ್ನು ಮಾಡ್ತಿರುವ ಮಹೇಶನ ಮಹಿಳಕ್ಕೆ ಅವರೇ ಪರಮಾನಂದನ ಮೊಳಕ್ಕೆ ಅವರೇ ಸದಾಶಿವ ಮೊಳಕ್ಕೆ ಅವರೇ ವಿಪಕ್ಷಿ ಬೀಳೂರವರೇ ನೀರತ ಮದಪ್ಪ ಅವರೇ ಹಾಗೂ ಸಂಜೀವಣ್ಣ ನಾಯಕ್ ಅವರೇ ವಿಜಯಣ್ಣ ಜಗಪ್ಪನವರ್ ಅವರೇ ಶಂಕರಣ್ಣ ಮೊಳಕ್ಕೆ ಅವರೇ ಪೈಗಂಬರ್ ಮುಲ್ಲಾ ಅವರೇ ಮತ್ತೆ 1 ಅಂಕ ಕೋಹಳ್ಳಿ ತಂಡಕ್ಕೆ ಒಟ್ಟು ಅಂಕಗಳ ಬಲಾಬಲ 5-16 ಅತಿನಿ 16 ಕೋಹಳ್ಳಿ 5 ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಗುರುಸರವರೇ ಪಾಟೀಲ್ ಸರ್ ಅವರೇ
ಹಾ